ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತಾವ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಸರ್ ಇನ್ನು ಬರ್ರಿ, ಇನ್ನು ಬರ್ರಿ, ಇನ್ನು ಬಾ, ಇನ್ನು ಬಾ ಶಿವ, ಇನ್ನು ಬಾ, ಎಲ್ಲರೂ ಬರ್ರಿ. ಪಾಪ ಎಲ್ಲರೂ ನಮ್ಮವ್ರು ಯಾರು ಅಲ್ಲಿ, ಎಲ್ಲರೂ ನಮ್ಮವ್ರು. ಈ ಒಂದು ಕಾರ್ಯಕ್ರಮಕ್ಕೆ ಜಮೀನ್ ಬಂದಿರ್ತಕ್ಕಂಥದ್ದು, ವಿಮೆ ಮಾಡ್ಕೊಂಡಿರ್ತಕ್ಕಂಥದ್ದು, ಹಾಗಾಗಿ ಊರಿಗ್ರೆ, ಹಾಗಾಗಿ ನಿನ್ನೆನೂ ಕೂಡ ಬೀದರ್ನಲ್ಲಿ ನಾವು ಒಂದು ಊರಿಗೆ ಹೋಗಿದ್ವಿ. ಒಂಬೈನೂರ 920 ಎಕರೆ ಒಂದೇ ಸಾರಿಗೆ ಒಂದು ಇದರಲ್ಲಿ ಮಾಡಿದ್ದಾರೆ. ಚಟ್ನಳ್ಳಿ 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 ಗ್ರಾಮದಲ್ಲಿ, ಧರ್ಮಪುರಿನಲ್ಲಿ. ಹಾಗಾಗಿ ಇಲ್ಲೂ ಕೂಡ ಈ ವಿಚಾರವಾಗಿ ಹೆಚ್ಚಾಲ್ ಸಾಹೇಬರು ಹೇಳ್ತಾರೆ ನಿಮಗೆ, ಮುಂದಕ್ಕೆ ಯಾವ್ಯಾವ ಆಗಬೇಕು ಅಂದ್ರೆ ಬಿಜಾಪುರದಲ್ಲಿ ಆಗ್ಲೇ ಕೊಟ್ಬಿಟ್ಟಿದ್ದಾರೆ, ಮುಂದಕ್ಕಾಗವನ್ನ. ಹಾಗಾಗಿ ಇಲ್ಲೂ ಕೂಡ ನಿಯಂತ್ರಣ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಕಾನೂನನ್ನ ಮುಂದುವರಿಯಕ್ಕೆ ಬಿಡಬಾರದು. ನಾವು ಮುಂದಕ್ಕೆ ಯಾವುದೇ ಕಾರಣಕ್ಕೂ ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ರಕ್ಷಣೆ ಕೊಟ್ಬಿಟ್ಟು ಅವ್ರ ಹಕ್ಕನ್ನ ಅವ್ರಿಗೆ ಕೊಡ್ತಕ್ಕಂಥದ್ದೇ ಬಿಜೆಪಿಯ ಮೂಲ ಮಂತ್ರ, ನಮ್ಮ ತಂಡದ ಮೂಲ ಮಂತ್ರ ಅಂತ ಹೇಳ್ತಾ ನಮ್ಮೆಲ್ಲರಿಗೂ. ನಾವು ಜನರ ಹೋರಾಟ ಮಾಡಿದ್ದೀವಿ, ಯಾವುದೇ ಕುಟುಂಬದ ವಿರುದ್ಧ ಹೋರಾಟ, ರಾಜ್ಯಾಧ್ಯಕ್ಷ ಕಸೂರ ಸಲ ಹೋರಾಟ, ಮುಖ್ಯಮಂತ್ರಿ ಅರುಣ್ ಸಲ ಹೋರಾಟ, ರೈತರ ಸಲವಾಗಿ, ಮನೆ ಮಂದಿರ ಸಲವಾಗಿ, ಜನರ ಸಲವಾಗಿ, ದೇಶಕ್ಕಾಗಿ ನರೇಂದ್ರ ಮೋದಿ ಅವರು ಹೇಳ ಒಕ್ಕ ಸಂವಿಧಾನದಿಂದ ತೆಗೆದು ಹಾಕ್ತಿದ್ದಾರೆ. ಅದಕ್ಕೆ ಜನಾದೇಶನ ಬೇಕಾಗಿದೆ, ಜನ ಜಾಗೃತಿ ಬೇಕಾಗಿದೆ. ಜನರಿಗೂ ತಂತ್ರ ಇಲ್ಲ, ಈ ಒಂದು ಅದಕ್ಕ ಜನಜಾಗೃತಿ ಮಾಡಕತ್ತಿ ಹೊರತು ಯಾವುದೇ ರಾಜಕೀಯ ಲಾಭಕ್ಕಾಗಿ ಅಲ್ಲ, ಯಾವುದೋ ಕುಟುಂಬವನ್ನ ಬೆಳೆಸಲಿಕ್ಕೆ ನಾವು ಸರಿ, ಈಗ ಉಪಚುನಾವಣೆ ಸರ್, ಉಪಚುನಾವಣೆಯ ಸೋಲನ್ನ ಎಲ್ಲರೂ ಹೊರಬೇಕಾಗ್ತದೆ ಅಂತ ಯಡಿಯೂರಪ್ಪ ಹೇಳಿರೋ ಬರ್ತೀರಾ? ನಾವು ಭಾರತ್ ಮಾತಾಕಿ ಜೈ ಜೈ ನರೇಂದ್ರ ಮೋದಿ ಅಟಲ್ ಜಿ, ಎಲ್ಲರೂ ರಾಜ್ಯ ನಾಯಕರೇ. ನಾವೇನು ಗ್ಯಾಂಬಾ
ಬಂದಾಗ ವೈಯಕ್ತಿಕ ಪರ್ಸನಲ್ ಕಾರ್ಯಕ್ರಮ ಇದ್ರು ಕೂಡ ನಿಮ್ಮ ಪಕ್ಷದ ಮುಖಂಡರು ನೂರಾರು ಸಂಖ್ಯೆನಲ್ಲಿ ಇರ್ತಿದ್ರು, ಈಗ ಒಬ್ರು ಶಾಸಕರಿಲ್ಲ, ಮಾಜಿ ಶಾಸಕರಿಲ್ಲ, ಮುಖಂಡರಿಲ್ಲ, ರಾಜ್ಕುಮಾರ್ ಪಾಟೀಲ್ ಹೊರತುಪಡಿಸಿದ್ರೆ ಇದು ಏನ್ ಅನಿಸ್ತಾ ಇದೆ? ಸಂಜು ನಿಮ್ಮ ಸರ್ಕಾರ ಉಂಟು ಸರ್, ಮುಖ್ಯಮಂತ್ರಿ ನಮ್ಗೆ ನಮ್ಮ ಮ್ಯಾಗ ಆರೋಪಗಳಿಲ್ಲ, ಅದಕ್ಕೆ ನಮ್ಮ ಮ್ಯಾಗ ಕೇಸುಗಳು ಅವ್ರನ್ನ ಯಾರು ನಮ್ಮ ಪರಮೇಶ್ವರ ಹೇಳ್ತಾರೆ, ಕೃಷಿ ಶುಕುಮಾರ್ ಹೇಳ್ತಾರೆ, ಯತ್ನಾಳೆ ನಾಲ್ಕು ಮೂರು ಸುತ್ತಾರೆ ಕೇಸ್ ಹಾಕಿದ್ರೆ ಹಾಕ್ತಾರೆ ಪಾಪ ಪೊಲೀಸರಿಗೆ ತಪ್ಪಿಲ್ಲ. ಟಿಕೆಟ್ ಕೊಡೋ ಅಧಿಕಾರ ಅಂತಿದ್ದೀರಿ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಅಥವಾ ಏನಂತ ಗೊತ್ತಿಲ್ಲಪ್ಪ ನಿಮಗೆ? ಡಿಸೆಂಬರ್ ಅಲ್ಲಿ ಟಿಕೆಟ್ ಕೊಡೋ ಅಧಿಕಾರ ಬರುತ್ತೆ ಅಂತ ಹೇಳಿದ್ರಿ. ಟಿಕೆಟ್ ಕೊಡೋ ಅಧಿಕಾರ ಯಾರು ತರಬಾರ್ದು ನಮಗೆ? ನಿಮ್ಗೂ ನಾವು ತಿಳಿಸ್ಕೊತೀನಿ. ಯಾಕೆ ಕಾಮರಾಜರಪ್ಪ ಅಣ್ಣಾವ್ರೆ, ನಾವೇನ್ ತಪ್ಪಾಗಿಲ್ಲಪ್ಪ ಅಂತ ಶಿಸ್ತು ಕ್ರಮ ತಗೊಳಕ ನಿಮ್ಗೆ ಬಂದ ಮಾಧ್ಯಮದವರು ಬೇಕಾದ್ರೆ ಬರ್ತೇವೆ, ಪ್ರದೇಶ ಏನೂ ಆಗಲಿಲ್ಲ, ಯಾವ ಕಾರ್ಯಕರ್ತರು ಬಂದು ನಮ್ಗೆ ಏನು ಮಾತಾಡಲ್ಲ. ಕಲಬುರಗಿ ಸರ್ ಮೈಸೂರು ಸರ್ ಅಡಿ ಮಾಡಿ ಹೇಳ್ತಿರು ಪತ್ರಕರ್ತರು, ಯಾಕಂದ್ರೆ ಎಲ್ಲ ಡೈರೆಕ್ಟ್ ಲೈವ್ ಭಾಷಣ ಸೋಷಿಯಲ್ ಮೀಡಿಯಾದಾಗ ಎಲ್ಲೂ ನಾವು, ಅದಕ್ಕೆ ನಾವು ಸುಮ್ಮನೆ ಯಾಕೆ ಗುರಿ ಮಾಡ್ತೀವಿ? ಬಂದು ಕೈಗೆ ಏನ್ ಕೇಳೋದಾರ ಕೊಡ್ತೇವೆ ನಾವು? ಯಡಿಯೂರಪ್ಪ ನಾವು ಹೆಂಗಾರ ಯಡಿಯೂರಪ್ಪ ನಾವು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ, ನಾವು ಮೆಚ್ಯೂರ್ಡ್ ಪಾಲಿಟಿಷಿಯನ್ ಆಗಿ ನೀವು ಹೊರಬರ್ತೀವಿ ಹೊರಕೊಳ್ಳಿ, ಚಲೋ ನಾವು ಕೆಲಸ ಮಾಡಕತ್ತ ಚಲೋ ಮಾಡ್ಲಕತ್ತಾರ ಹೇಳ್ರಿ, ಇಲ್ಲ ಅಂದ್ರ ಬಾಡಿ ಎತ್ತಾಗ ಏನ್ ನಡೆಯುತ್ತೆ ಬರೀ ನಮ್ದೇ ನಾನು ತಗೋಬೋದು. ನಾನು ಯಾವ ಎಲೆಕ್ಷನ್ ಬಂದು ನಾ ಕೆಟ್ಟ ಬರ್ತೇನೆ ಅಂತ ನೀವು ಸರ್ವೆ ಮಾಡೋ ಇಲ್ಲ, ಆದ್ರೆ ನಾನೇ ಕೆಟ್ಟ ಬಂದು ನಾ ಕೇಳಾಗ ನಾ ಆರ್ಸ್ ಬರ್ತೇನೆ ಅಂತ ಬಂದು ಅವ್ರು ನಾ ಕಾಲು ಬಿಟ್ಟು ಇದೆ. ಅದಕ್ಕೆ ನೀವು ಭಾಳ ನೀವು ನಮ್ಮ ಪ್ರೀತಿ ತೋರಿಸ್ಬಾರ್ರಿ, ಯಾವ ಪ್ರಶ್ನೆ ಕೇಳಬಾರ್ರಿ. ನಾವು ನೀವು ಕೇಳುವ ಪ್ರಶ್ನೆ ಯಡಿಯೂರಪ್ಪ ನಾವು ಉತ್ತರ ಕೊಡೋದಿಲ್ಲ, ನಮ್ಮ ಕೋರ್ಕಮಿಟ ನಿರ್ಣಯ ಆಗಲ್ಲ ಏನು ಒಬ್ಬ ಅದಕ್ಕೆ ಯೋಚನೆ ನಮ್ಮ ಮಾತಾಡ್ಕೊಂಡ್ರೆ ಏನಲ್ಲ ನೀವು ಎಂತ ಸಾಮಗ್ರಿ ಈ ಸುಸ್ತರೆ ಕುಂದು ಉಂದು ದಕ್ಷಿಣ ತಗೊಂಡು ಶ್ರೀ ಗುರು ಬಸವರಿಂದ ದೊಡ್ಡ ಸಾಮಗ್ರಿ ಬರ್ಗುಳ್ಳವ್ರ ಪಾಪ, ಯಾಕಂದ್ರೆ ಜಿಲ್ಲೆ ಸಿಎಂ ಚೇಂಬರ್ನಾಗ ಹೇಳ್ತಾರೆ ನಮ್ಮಲ್ಲಿ ಹೇಳ್ತಾರೆ ಅವ್ರ ಮೂರೆ ಸಾಲಿ ಪಾಲಿ ಅವರು ಕೊಟ್ಟಿರ್ತಾರೆ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದ್ರಪ್ಪ ಅಂತ ಅನಿಸ್ಬೋದು, ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ, ಹೇ ಸೀತಾರಾಮ್ ಸತ್ಯದ ಕೈಗಳೇ ವಂದನೆಗಳು.